ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ಮಧು ಜಿ ಮಾದೇಗೌಡ ಅವರು ಸಾಕಷ್ಟು ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು. 10,000 ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಕಳೆದ ಬಾರಿ ಸ್ಪರ್ಧಿಸಿ ಸೋತಿದ್ದಂಥ ರವಿಶಂಕರ್ ಅವರು ಈ ಬಾರಿನೂ ಕೂಡ ಸೋಲನ್ನು ಕಂಡಿದ್ದಾರೆ. ಅದೃಷ್ಟ ಇರಲಿಲ್ಲ, ಕಷ್ಟಪಟ್ಟು ಸಂಪಾದಿಸಲಿಕ್ಕೆ ಸಾಧ್ಯವಿಲ್ಲ, ಬೇಕಾಗಿದ್ದಂಥ ಮತ ಬಂದಿಲ್ಲ, ಅದಕ್ಕೆ ನಾನು ಸೋತೆ ಅಂತ ನ್ಯೂಸ್ 18 ಪರಾಜಿತ ಅಭ್ಯರ್ಥಿ ಮೈ ಬಿ ರವಿಶಂಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ಸಾಂಪ್ರದಾಯಿಕ ಮತಗಳೇ ನಮಗೆ ಬಂದಿಲ್ಲ, ಇಷ್ಟು ಅಂತರದ ಸೋಲು ನನಗೆ ಆಶ್ಚರ್ಯ ತಂದಿದೆ, ಸೋಲಿನ ಬಗ್ಗೆ ಪರಾಮರ್ಶೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ರವಿಶಂಕರ್ ಹೇಳಿದರು. ರವಿಶಂಕರ್ ಅವರನ್ನ ನಮ್ಮ ಪ್ರತಿನಿಧಿ ದಿವ್ಯೇಶ್ ಮಾತನಾಡ್ತಿದ್ದಾರೆ, ಏನ್ ಹೇಳಿದ್ದಾರೆ ನೋಡ. ದಕ್ಷಿಣ ಪದವೀಧರ ಕ್ಷೇತ್ರ ಚುನಾವಣೆಯ ಫಲಿತಾಂಶ ಇನ್ನೇನು ಕೆಲವೇ ಕ್ಷಣದಲ್ಲಿ ಹೊರಬರುವಂಥದ್ದು. ಈ ಸಂದರ್ಭದಲ್ಲೇ ಒಂದು ಬಿಜೆಪಿಯ ಪ್ರಬಲವಾದಂಥ ಪೈಪೋಟಿ ನೀಡಿದ ಬಿಜೆಪಿ ಅಭ್ಯರ್ಥಿ ಈಗ ಪರಾಭವಗೊಂಡು ಹೊರಬಂದಿದ್ದಾರೆ. ಈ ವಿಚಾರವನ್ನು ಮಾತಾಡಲಿಕ್ಕೆ ಬಿಜೆಪಿ ಪರಾಜಿತ ಅಭ್ಯರ್ಥಿನ ಮುಟ್ಟಿದ್ದಾರೆ, ಅವನ್ನ ಮಾತಾಡ್ಸೋಣ. ಸರ್, ಈಗ ಕೊನೆಯವರೆಗೂ ವಿರೋಚಿತ ಒಂದು ಹೋರಾಟವನ್ನು ಕೊಟ್ರಿ, ಈಗ ಒಂದು ಸೋಲನ್ನು ಒಪ್ಕೊಂಡು ಹೊರಗಡೆ ಬರ್ತೀರ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಚುನಾವಣೆಯಲ್ಲಿ ನಾನು ಎಲ್ಲ ಕಾರ್ಯಕರ್ತರು ಕೊನೆಯ ತನಕ ಓಡಾಡಿದ್ವಿ, ಅದೃಷ್ಟ ನನ್ನ ಹತ್ರ ಇರಲಿಲ್ಲ, ಅದೃಷ್ಟವನ್ನು ಕಷ್ಟಪಟ್ಟು ಸಂಪಾದಿಸೋಕ್ಕಾಗಲ್ಲ, ಹಾಗಾಗಿ ಈ ಚುನಾವಣೆಯಲ್ಲಿ ನಾನು ಸೋತೆ ಸರ್. ಈ ಒಂದು ಸೋಲಿಗೆ ಕಾರಣ ಏನು ಸರ್? ಯಾಕೆಂದರೆ ಇಷ್ಟೊಂದು ದೊಡ್ಡ ಮಟ್ಟ ತಯಾರಿ ಮಾಡಿಕೊಂಡಿದ್ರಿ, ಅನೇಕ ವರ್ಷಗಳ ಒಂದು ತಯಾರಿ ಇತ್ತು, ಜೊತೆಗೆ ಹಿಂದೆ ಒಂದು ಸೋತಿರುವ ಒಂದು ಅನುಕಂಪವೂ ಕೂಡ ಇತ್ತು, ಸೋಲಿಗೆ ಕಾರಣ ಏನಿದೆ ಆಗಿದ್ರೆ? ತುಂಬ ಹುಡುಕಬೇಕಾಗಿದೆ ಸರ್, ಅಟ್ ಪ್ರೆಸೆಂಟ್ ನನಗೆ ಬರಬೇಕಾದಂಥ ಮತಗಳು ಬರಲಿಲ್ಲ, ಬಿ ಜೆ ಪಿ ಎಲ್ಲೆಲ್ಲಿ ಮತಗಳನ್ನ ತೆಗೆದುಕೋಬೇಕಾಗಿತ್ತು ಅದು ಬರಲಿಲ್ಲ, ಹಾಗಾಗಿ ನಾನು ಸೋತಿದ್ದೀನಿ, ಕಾರಣಗಳನ್ನ ಹುಡುಕಬೇಕಾಗಿದೆ ಸರ್. ಯಾಕಂದರೆ ಇಷ್ಟೊಂದು ತಯಾರಿ ಮಾಡುವಂಥ ಸಂದರ್ಭದಲ್ಲಿ ಕಾರಣಗಳು ಹುಡುಕೋ ಅವಶ್ಯಕತೆ ಇದೆಯಾ? ಯಾಕೆಂದರೆ ಬಿಜೆಪಿಲ್ಲ ಈ ಕರೆಕ್ಟ್, ನನ್ನ ಉತ್ಸಾಹ ನಿನ್ನೆ ನಾನು ಮತಗಟ್ಟೆಗೆ ಬಂದಂಥ ಸಂದರ್ಭದಲ್ಲಿ ಕೂಡ ಈ ಸಲ ಬಿ ಜೆ ಪಿ ಗೆಲ್ಲತ್ತೆ ಅಂತ ಉತ್ಸಾಹದಿಂದ ಬಂದಿದ್ದೆ, ಆದರೆ ನನಗೊಂದು ದೊಡ್ಡ ಆಶ್ಚರ್ಯ ಆಯಿತು, ನೆನೆ ಅವತ್ತು ಇಷ್ಟೊಂದು ಕಡಿಮೆ ಮತಗಳ ಅಂತರದಲ್ಲಿ ಕೂಡ ಏನು ಜಾಸ್ತಿನೇ ಇದೆ, ಈ ಥರದ ಅಂತರದಲ್ಲಿ ನಾನು ಸೋಲ್ತೀನಿ ಅಂದಾಗ ಅದಕ್ಕೆ ಸ್ವಲ್ಪ ನಾನು ಯೋಚಿಸೋಕ್ಕೆ ಸಮಯ ಬೇಕು ಸರ್. ಕಾಂಗ್ರೆಸ್ ಮತ ತೆಗೆದುಕೊಂಡು ಜನತಾದಳ ತನ್ನ ಮತಗಳನ್ನ ತೆಗೆದುಕೊಳ್ಳೇ ಇಲ್ಲ, ಜನತಾದಳ ಯಾವತ್ತೂ ಕೂಡ ಈ ಚುನಾವಣೆಯಲ್ಲಿ ನಮಗೆ ಅವರಿಗೆ ಫೈಟ್ ಇತ್ತು, ಇಡೀ ಜನತಾದಳದ ಮತಗಳು ಸಾರಾಸಕ್ತಾಗಿ ಕಾಂಗ್ರೆಸ್ ಕೊಡೋಗ್ಬಿಡ್ತು, ಅದು ಒಂದು ದೊಡ್ಡ ಕಾರಣ ಸರ್. ಜೆಡಿಎಸ್ನ ನಾಯಕರು ಬ್ಯಾಕ್ಡೋರಲ್ಲಿ ಕಾಂಗ್ರೆಸ್ ಸಪೋರ್ಟ್ ಮಾಡೋದ್ರಾಗಿದೆ, ಖಂಡಿತ ಇದರ ಅನುಮಾನನೇ ಇಲ್ಲ, ಯಾವ ಕಾರಣದಲ್ಲೂ ಕಾಂಗ್ರೆಸ್ ಇಷ್ಟು ಮತ ತಗೊಳ್ಳೋಕೆ ಸಾಧ್ಯನೇ ಇಲ್ಲ. ಒಂದ್ ಕಡೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ದಕ್ಷಿಣ ಪದವೀಧರ ಕ್ಷೇತ್ರ ಅಂದ್ರೆ ಬಿಜೆಪಿ ಜೆಡಿಎಸ್ ನ ಒಂದು ಭದ್ರಕೋಟೆ ಅಂತ. ಈಗ ಬಿಜೆಪಿ ವಿರುದ್ಧವಾಗಿ ಜೆಡಿಎಸ್ ನಿಂತಿದೆ ಅಂದ್ರೆ ಜೆಡಿಎಸ್ ಗೆ ಗೊತ್ತಿತ್ತ ನಾವು ಗೆಲ್ಲೋದಿಲ್ಲ ಅನ್ನೋದು ಅಂತ ಮಾತು ಅವ್ರಿಗೆ ಗೊತ್ತಿತ್ತು? ಜೆಡಿಎಸ್ ಅವ್ರಿಗೆ ಮೊನ್ನೆ ಗೊತ್ತಿತ್ತು, 2-3 ದಿನ ಜೆಡಿಎಸ್ ಅವ್ರಿಗೆ ಗೊತ್ತಿತ್ತು, ನನಗೆ ಗೊತ್ತಿದ್ದಂಗೆ ಜೆಡಿಎಸ್ ಅವ್ರಿಗೆ ನಾವು ಗೆಲ್ಲಲ್ಲ ಅನ್ನೋದು ಗೊತ್ತಿತ್ತು, ಹಾಗೆ ಏನಕ್ಕೆ ಗೆಲ್ಲಲ್ಲ ಅನ್ನೋದು ಪ್ರಶ್ನೆ ಗೊತ್ತಿಲ್ಲ, ಅವ್ರು ಯಾರು ಓಡಾಡೋದ್ರು ಯಾರಿಗೆ ಬಿಟ್ಟರು ಗೊತ್ತಿಲ್ಲ, ಒಟ್ಟಿನಲ್ಲಿ ಜೆಡಿಎಸ್ನ ಅನೇಕ ದೊಡ್ಡ ರೀತಿಯ ಮತಗಳು ಕಾಂಗ್ರೆಸ್ ಕೊಟ್ಟಾಯಿತು. ಓಕೆ, ಥ್ಯಾಂಕ್ ಯು. ಇದಿಷ್ಟು ಒಂದು ಏನು ಬಿಜೆಪಿ ಅಭ್ಯರ್ಥಿಯಾಗಿದ್ದಂಥ ಏನು ಪರಾಜಿತ ಅಭ್ಯರ್ಥಿಯಾಗಿರುವಂಥ ಮೈ ವಿ ರವಿಶಂಕರ್ ಅವರ ಮಾತು. ಈ ಒಂದು ಸೋಲಿನ ಬಗ್ಗೆ ಒಂದು ಪರಾಮರ್ಶೆಯನ್ನು ಮಾಡ್ತೀವಿ, ಸದ್ಯದ ಮಟ್ಟಿಗೆ ನಾವು ಕೂಡ ಅದರ ಬಗ್ಗೆ ಯಾವುದೇ ರೀತಿ ಯೋಚನೆ ಮಾಡಿಲ್ಲ, ಆದರೆ ಬರಬೇಕಾದಂಥ ನಮ್ಮ ಸಾಂಪ್ರದಾಯಿಕ ಮತಗಳೇ ನಮಗೆ ಕೈ ಕೊಟ್ಟಿರೋದ್ರಿಂದ ಈ ಸೋಲನ್ನ ನಾವು ಅನುಭವಿಸಿದ್ವಿ ಅನ್ನೋದು ಅವರ ಮಾತಾಗಿರುವಂಥದ್ದು. ಜೊತೆಗೆ ಈ ಒಂದು ಸೋಲು ನಮ್ಮ ಬಿಜೆಪಿ ಪಕ್ಷಕ್ಕೆ ಒಂದು ದೊಡ್ಡ ಒಂದು ಪಾಠವೂ ಕೂಡ ಆಗ್ತದೆ, ನಾವು ಮುಂದೆ ಎಚ್ಚೆತ್ತು ಮುಂದಿನ ಚುನಾವಣೆಗಳನ್ನು ನಾವು ಕೂಡ ಸ್ಪರ್ಧೆಯನ್ನು ಮಾಡಬೇಕಾಗುತ್ತೆ ಅನ್ನೋದು ಅವರ ಮಾತಾಗಿರುವಂಥದ್ದು. ವರದಿಯೊಂದಿಗೆ ದಿವ್ಯಾಶ್ ಟಿವಿ ನ್ಯೂಸ್ 18 ಕನ್ನಡ ಮೈಸೂರು.